ನಮಸ್ಕಾರ, ಇದು ಎಫ್ ಎಂ ಅಂದ ರೇಡಿಯೋ ಸಿಟಿ 91.1. ಇದು ಸಿಟಿ ಮಾತು. ನಾನು ಪ್ರದೀಪ ಅಲ್ಲ, ಚಂದನ್ ಶರ್ಮಾ, ಜೊತೆಗೆ ಇದು ಸುವರ್ಣ ನ್ಯೂಸ್ ಕೂಡ. ಹೌದು, ಎಕ್ಸಾಕ್ಟ್ಲಿ. ಇವತ್ತು ರೇಡಿಯೋ ಸಿಟಿಯ ನಾಲ್ಕು ದಿ ವೆರಿ ಪಾಪ್ಯುಲರ್, ದಿ ವೆರಿ ಅಮೇಝಿಂಗ್ ಅಂಡ್ ದಿ ವೆರಿ ಮೋಸ್ಟ್ ಹಾರ್ಟ್ ವಾರ್ಮಿಂಗ್ ರೇಡಿಯೋ ಜಾಕಿಗಳು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸ್ತಾ, ಅವ್ರ ಜೊತೆ ಸ್ವಲ್ಪ ತಲಹರಟೆ ಮಾಡ್ತಾ, ಅವರ ವಿಚಾರಗಳನ್ನು ಮಂಥನ ಮಾಡ್ತಾ, ಅವರ ರೇಡಿಯೋ ಲೈಫ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೆದಕ್ತಾ ಹೋಗೋಣ ಇವತ್ತಿನ ಸಿಟಿ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ. ಅದರ ಜೊತೆಗೆ ಇವತ್ತು ಫ್ರೆಂಡ್ಶಿಪ್ ಡೇ ಕೂಡ. ಹೌದು, ಸೊ ಫ್ರೆಂಡ್ಶಿಪ್ ಅಂದರೆ ಅವರಿಗೆ ಏನು, ಯಾವ ರೀತಿ ಫ್ರೆಂಡ್ಶಿಪ್ ಡೇನ ಅವರು ಆಚರಣೆ ಮಾಡ್ತಾರೆ, ಇವೆಲ್ಲದರ ಕುರಿತಂತೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಹಾಗೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ಏನು ಅಂತಂದರೆ, ಈ ರೇಡಿಯೋ ಸಿಟಿ 91.1 ಎಫ್ ಎಮ್ ಏನದ, ಇದು ಇಂಡಿಯಾದ ದಿ ಬೆಸ್ಟ್ ರೇಡಿಯೋ ಸ್ಟೇಷನ್ ಕೂಡ. ಹೌದು, ಇರೋಬೋರ್ ಅವಾರ್ಡೆಲ್ಲ ಇವರೇ ಬಾಚಿಕೊಂಡು ದಬ್ಬಾಕ್ಬಿಟ್ಟಿದ್ದಾರೆ. ಅದರ ಜೊತೆಗೆ ಬೆಸ್ಟ್ ಆರ್ ಜೆ ಅವಾರ್ಡನ್ನು ಕೂಡ ಪಡ್ಕೊಂಡಿದ್ದಾರೆ, ಆ್ಯಂಡ್ ದಿ ಬೆಸ್ಟ್ ಶೋ ಅವಾರ್ಡ್ ಕೂಡ ಇದೆ. ಆ್ಯಂಡ್ ಇನ್ನೊಂದು ಪ್ರಮುಖವಾದಂಥ ವಿಚಾರ, ನ್ಯೂಯಾರ್ಕ್ ಫೆಸ್ಟಿವಲಲ್ಲಿ ಅವರದು ಒಂದು ವೋಕಲ್ ಆಗಿರುವಂಥ ಪ್ರೋಮೋ ಮಾಡಿದ್ದಾರೆ. ಆ ಪ್ರೋಮೋಗೆ ದಿ ಬೆಸ್ಟ್ ಪ್ರೋಮೋ ಅನ್ನುವಂಥ ಅವಾರ್ಡ್ ಕೂಡ ಸಿಕ್ಕಿದೆ. ನಾನು ನಿಮ್ಮ ನೆಚ್ಚಿನ ಆರ್ ಜೆಗಳನ್ನು ಮಾತಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಆ ಪ್ರೋಮೋ ಹೇಗಿದೆ, ಪ್ಲೀಸ್ ವಾಚ್. ಎಫ್ ಎಂ ಅಂದರೆ ಏನು, ರೇಡಿಯೋ ಸಿಟಿ 91.1, ನೇರ ದಿಟ್ಟ ನಿರಂತರ ಸುದ್ದಿ ಅಂತಂದರೆ ಅದು ಸುವರ್ಣ ನ್ಯೂಸ್, ಗೊತ್ತಿರುವಂಥ ವಿಚಾರ ನಿಮಗೆ. ಓಕೆ, ನಾನು ನಾಲ್ಕು ಜನ ರೇಡಿಯೋ ಜಾಕಿಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಇವಾಗ ನಿಮಗೆ. ಆ್ಯಂಡ್ ವಿ ಹ್ಯಾವ್ ದಿ ವೆರಿ ಡ್ಯಾಶಿಂಗ್ ಆರ್ ಜೆ ಪ್ರದೀಪ. ಹಾಯ್ ಸರ್. ನಮಸ್ಕಾರ. ಯಾರಿಗೂ ಡ್ಯಾಶ್ ಹೊಡೆದಿಲ್ಲ, ಡ್ಯಾಶಿಂಗ್ ಗೊತ್ತಾಗಿಲ್ಲ. ವಾಟ್ಸಾಪ್ ಏನು ಸಮಾಚಾರ ಹೇಳಬೇಕು, ಎಲ್ಲ ನೀವೇನೆ. ಮೇಲೆ ಏನಿದೆ ನೀವು ಹೇಳಬೇಕು ನನಗೆ. ಮೇಲೆ ಏನೇನೋ ಇದೆ, ಆ್ಯಕ್ಚುಲಿ ಮೇಲೆ ಏನಿದೆ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ನಾವಿದ್ದೀವಿ ಇವಾಗ. ಅಮೇಝಿಂಗ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ವಿ ಹ್ಯಾವ್ ದಿ ವೆರಿ ಬಬ್ಲಿ ಆರ್ ಜೆ ನೇತ್ರ. ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಅಮೇಝಿಂಗ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಮನೆ ಹುಡುಗಿ ಆರ್ ಜೆ ರಚನಾ ಇದ್ದಾರೆ. ರಚನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರ ಮನೆ ಹುಡುಗಿ? ಯಾರ ಮನೆಯವ್ರು ಬೇಕಾದ್ರೆ ಆಗಿರ್ಬೋದಪ್ಪ. ಥ್ಯಾಂಕ್ ಯು ಸೋ ಮಚ್ ಚಂದನ್. ಇನ್ನು ಅರ್ಧ ಗಂಟೆ ತಲೆ ತಿಂತೀನಿ. ಪ್ಲೀಸ್, ತಲೆ ಖಾಲಿ ಇರೋ, ಅದಕ್ಕೆ ಬಾಚ್ಕೊಂಡ್ಬಂದಿದ್ದೆ. ಅಲ್ಲಿ ಯಾವ ಪಕ್ಕದ ಮನೆ ಹುಡುಗಿ ಆರ್ ಜೆ ಸೌಜನ್ಯ? ಯಾರಿಗೆ ಪಕ್ಕದ ಮನೆ ಹುಡುಗಿ? ನಿಮ್ಮ ಮನೇಲಿ ಒಂದು ಮನೆ ಇದೆ ಅಂದ್ರೆ ಪಕ್ಕದಲ್ಲಿ ಒಂದು ಮನೆ ಇರ್ಲೇಬೇಕಲ್ವಾ? ಪ್ರದೀಪ, ನಿಮ್ಮಿಂದ ಶುರು ಮಾಡ್ತೀನಿ. ಎಲ್ಲ ಅವಾರ್ಡ್ಗಳನ್ನ ಬಾಚಿ ದಬ್ಬಾಕ್ಬಿಟ್ಟಿದ್ರ, ನಿಮ್ಮ ಮುಂದೆ ಎಲ್ಲ ಇಟ್ಕೊಂಡಿದ್ದೀರ ಅವಾರ್ಡ್, ನನ್ನ ಪಕ್ಕ ಕೂಡ ಒಂದು ಅವಾರ್ಡ್ ಇದೆ. ಹೌ ಡು ಯು ಫೀಲ್? ಖುಷಿ ಆಗುತ್ತೆ. ಸಿ, ಒಂದು ರೇಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ಜನ ಅನ್ಕೊಳ್ಳೋದೇನು, ರೇಡಿಯೋ ಕೇಳ್ಬೇಕಾದ್ರೆ ಒಂದು ಟೈಮ್ ಪಾಸ್ ಮೀಡಿಯಾ ಥರ, ಅದು ಹೋಗ್ತಾ ಇದೀವಪ್ಪ, ಇವ್ರು ನಮ್ಮ ಫ್ರೆಂಡ್ಸ್ ಅಪ್ಪ, ಆ ಥರದ್ದು ಅಲ್ಲಿಗೆ ಮಾತ್ರ ಸೀಮಿತ ಆಗ್ದಿರಾ. ಎಲ್ಲೋ ಒಬ್ರು ಆ್ಯಕ್ಚುಲಿ ನಮ್ಮನ್ನ ವಾಚ್ ಮಾಡ್ತಿದ್ದಾರೆ, ರೆಕಗ್ನೈಸ್ ಮಾಡ್ತಿದ್ದಾರೆ, ಅದಕ್ಕೊಂದು ಅವಾರ್ಡ್ ಕೊಡ್ತಿದ್ದಾರೆ, ಅದು ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ ಸಿಗ್ತದೆ ಅಂತೇಳಿದ್ರೆ ಡೆಫಿನೆಟ್ಲಿ ಖುಷಿ. ಬಿಕಾಸ್ ನಮಗೂ ಇನ್ನೂ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಇಲ್ಲಪ್ಪ, ಏನೇನೋ ಮಾತಾಡೋಂಗಿಲ್ಲ, ಇನ್ನೂ ಸೀರಿಯಸ್ ಆಗಿರಬೇಕು, ಇನ್ನೂ ಸಖತ್ತಾಗಿ ರಿಸರ್ಚ್ ಮಾಡಬೇಕು, ಇನ್ನು ಫ್ರೆಂಡ್ಲಿ ಆಗಿರಬೇಕು. ಸೊ ಈ ಥರದ್ದೆಲ್ಲ ಥಾಟ್ಸ್ ಬರುತ್ತೆ, ಇನ್ನೂ ರೆಸ್ಪಾನ್ಸಿಬಲ್ ಆಗ್ತೀವಿ ಅಷ್ಟೇ, ಖುಷಿ ಆಗುತ್ತೆ. ಎಸ್. ಅಂಡ್ ನೇತ್ರ, ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿ ಪ್ರೋಮೋ? ಇಟ್ಸ್ ಅಮೇಝಿಂಗ್. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವೇ ಕೇಳಿದಾಗಲೇ ತುಂಬ ಖುಷಿ ಆಗಿಬಿಡುತ್ತೆ. ಬರೀ ಯುನೋ ಗೊತ್ತೇ ಆಗಲ್ಲ ಎಲ್ಲೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬರೋದೇ ಇಲ್ಲ ಅಂತ ಥ್ರೂ ಔಟ್ ದ ಪ್ರೋಮೋ. ಸೊ ಒಂದು ಕಡೆ ಫಸ್ಟ್ ಟೈಮ್ ಕೇಳಿದಾಗ ನನಗೆ ಸ್ವಲ್ಪ ಗೂಸ್ ಬಂಪ್ಸ್ ಬಂದಿದ್ದು ಉಂಟು. ಏನು, ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನಮ್ಮ ಸ್ಟೇಷನಲ್ಲಿ ಬರ್ತಿದೆಯಲ್ಲ ಅನ್ನೋ ಖುಷಿ. ಆ್ಯಂಡ್ ಅದಕ್ಕೆ ಅವಾರ್ಡ್ ಬಂದಾಗ ಇನ್ನೂ ಆಬ್ವಿಯಸ್ಲಿ ಸಿಕ್ಕಾಪಡೆ ಖುಷಿಯಾಗಿದ್ದುಂಟು. ಎಸ್, ದಟ್ಸ್ ಅಮೇಝಿಂಗ್. ಆ್ಯಂಡ್ ರಚನಾ, ಇನ್ನೊಂದು ವಿಚಾರ ಏನು ಅಂತಂದರೆ, ಎಫ್ ಎಮ್ ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲರ್ ಅಂತ ಗೊತ್ತಿರೋ ವಿಚಾರ, ಬಟ್ ಆದರೆ ಎಲ್ಲರ ಬಾಯಲ್ಲಿ ಈಗ ಎಫ್ ಎಮ್ ಅಂದರೆ ರೇಡಿಯೋ ಸಿಟಿ 91.1 ಅಂತ ಆಗಿದೆ. ಆ್ಯಂಡ್ ಅದರ ಜೊತೆಗೆ ದಿ ಬೆಸ್ಟ್ ರೇಡಿಯೋ ಸ್ಟೇಷನ್ ಆಫ್ ಇಂಡಿಯಾ ಅಂತ ಅವಾರ್ಡ್ ಕೂಡ ಬಂದಿದೆ. ಸೊ ಯು ಆರ್ ವರ್ಕಿಂಗ್ ಇನ್ ದಿ ವೆರಿ ಬೆಸ್ಟ್ ರೇಡಿಯೋ ಸ್ಟೇಷನ್ ಆಫ್ ಇಂಡಿಯಾ. ಹೌ ಡು ಯು ಫೀಲ್? ಆಫ್ ಕೋರ್ಸ್ ವೆರಿ ನೈಸ್. ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ರೇಡಿಯೋ ಸ್ಟೇಷನ್ ರೇಡಿಯೋ ಸಿಟಿ ಬ್ಯಾಂಗ್ಲೋರ್, ಆ್ಯಂಡ್ ವರ್ಕಿಂಗ್ ವಿತ್ ವೆರಿ ಟ್ಯಾಲೆಂಟೆಡ್ ಪೀಪಲ್. ಅದಕ್ಕೋಸ್ಕರ ನಮಗೆ ಈ ಒಂದು ಅವಾರ್ಡ್ ಬಂದಿದೆ. ಆ್ಯಂಡ್ ಇದರಲ್ಲೇನೂ ಆಶ್ಚರ್ಯ ಏನಿಲ್ಲ, ಬಿಕಾಸ್ ದಟ್ ಕೈಂಡ್ ಆಫ್ ಹಾರ್ಡ್ ವರ್ಕ್ ಗೋಸ್ ಇನ್, ಅಷ್ಟು ಟ್ಯಾಲೆಂಟ್ ಇದೆ ನಮ್ಮಲ್ಲಿ. ಸೊ ಈ ಒಂದು ಇದರಲ್ಲಿ, ಐ ಮೀನ್, ನಾವು ದಟ್ ವಿ ಹ್ಯಾವ್ ವನ್ ದಿ ಅವಾರ್ಡ್, ಇಟ್ಸ್ ನಾಟ್ ಸರ್ಪ್ರೈಸಿಂಗ್. ಇಟ್ ಇಸ್ ಆಬ್ವಿಯಸ್ ದಟ್ ವಿ ವನ್ ದಿ ಅವಾರ್ಡ್.
ಆಲ್ ರೈಟ್. ಅಂಡ್ ಸೌಜನ್ಯ, ನಿಮ್ಮನ್ನು ಕೇಳೋದಾದ್ರೆ, ಈಗ ರೇಡಿಯೋ ಸಿಟಿ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಆಲ್ ಓವರ್ ದ ಇಂಡಿಯಾ ಗೊತ್ತಿರೋಂಥ ವಿಚಾರ, ಆ್ಯಂಡ್ ಯು ಹ್ಯಾವ್ ಲಾಟ್ ಆಫ್ ಲಿಸ್ನರ್ಸ್ ಆಲ್ಸೋ, ವಾಟ್ ಮೇಕ್ಸ್ ಯು ನಂಬರ್ ಒನ್ ಅಂತ ಕೇಳೋದಾದ್ರೆ ನಿಮ್ಮ ಸ್ಪೆಷಾಲಿಟಿ ಏನು? ವಾಟ್ ಮೇಕ್ಸ್ So what makes us number one? ಏನಿಲ್ಲ ರೇಡಿಯೋ ಸಿಟಿನಲ್ಲಿ ಟ್ಯಾಲೆಂಟೆಡ್ ಆರ್ಜೆಸ್, ಬೆಸ್ಟ್ ಮ್ಯೂಸಿಕ್, ಏನಿಲ್ಲ ಏನಿಲ್ಲ ರೇಡಿಯೋ ಸಿಟಿನಲ್ಲಿ ಎಲ್ಲ ಟ್ಯಾಲೆಂಟೆಡ್ ಆರ್ಜೆಸ್ ಅಂದ್ರೆ ನಮಗ್ ನಾವೇ ಕಾಂಪಿಟೇಷನ್. ಯೂಶಲಿ ಬೇರೆ ಸ್ಟೇಷನ್ ಕಾಂಪಿಟೇಷನ್ ಕೊಡೋ, ದಟ್ ಇಸ್ ಸೆಕೆಂಡ್ರಿ. ಐ ಥಿಂಕ್ ನಮ್ಮ ಆರ್ಜೆಸ್ ನಮಗ್ ನಾವೇ ಕಾಂಪಿಟೇಟಿವ್ ಆಗಿರ್ತೀವಿ. ನಾವು ಪ್ಲೇ ಮಾಡುವಂಥ ಮ್ಯೂಸಿಕ್ ಇರ್ಬೋದು, ಆ್ಯಂಡ್ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್. ಆಫೀಸ್ಗೆ ಹೋದ್ರೆ ಆಫೀಸ್ ಥರ ಇರಲ್ಲ, ಆಫೀಸ್ ಥರ ಇದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ನಂಬರ್ ಒನ್ ಅಚೀವ್ ಮಾಡೋದು. ಸೊ ಇಟ್ಸ್ ವೆರಿ ಹೋಮ್ ಪ್ಲೇಗ್ರೌಂಡ್ ಥರ ಇರುತ್ತೆ, ಪ್ಲೇಗ್ರೌಂಡ್ ಥರ ನೋಡಬೇಕು ಎಲ್ಲ ಹುಚ್ಚು ಹುಚ್ಚರಂಗೆ ಆಡ್ತಾ ಇರ್ತೀವಿ ಆಫೀಸಲ್ಲಿ. ಏನಿದು ಸ್ವಲ್ಪ ಸೈಲೆಂಟ್, ಐ ಕ್ಯಾನ್ ಬಿ ಹ್ಯಾಪಿ, ನನ್ನೊಬ್ಬನೇ ಚೆನ್ನಾಗಿರೋದು. ಆ್ಯಕ್ಚುಲಿ ಇನ್ನೊಂದೇನಂದ್ರೆ ರೇಡಿಯೋ ಸಿಟಿ ಕೇಳಿರೋರು ಖಂಡಿತವಾಗ್ಲೂ ಒಪ್ಕೊಳ್ತಾರೆ, ಇದು ಯಾವ ಅರ್ಜೆಗಳು ನಾಟಕ ಆಡಲ್ಲ ಅಂದ್ರೆ ಆನ್ ಏರ್ ಹೋಗ್ಬೇಕಾದ್ರೆ ಇವತ್ತು ನಿಮ್ಮ ಹತ್ರ ಹೇಗ್ ಮಾತಾಡ್ತಾ ಇದೀವಿ, ರಿಯಲ್ ಲೈಫ್ ಅಲ್ಲಿ ನಾವು ಹೇಗಿದೀವಿ, ಅದೇ ತರ ರೇಡಿಯೋಲಿ ಇರ್ತೀವಿ. ಯಾರೋ ಬಂದ ನಮ್ಮನ್ನ ಮೀಟ್ ಮಾಡಿದಾಗ ಕೂಡ ಅದೇ ಕ್ಯಾರೆಕ್ಟರ್, ಅದೇ ಮಾತು, ಅದೇ ತರಲೇತನ ಹಂಗೆ ಇರುತ್ತೆ. ಎಲ್ಲೂ ನಾಟ್ಕಾಡಕ್ ಹೋಗಲ್ಲ, ಹೆಂಗಿದೀವೋ ಹಂಗಿದೀವಿ, ಜನನೂ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ. ಅಂಡ್ ರಚನಾ, ಇಫ್ ಐ ಆಮ್ ನಾಟ್ ರಾಂಗ್, ಯು ಆರ್ ಆನ್ ಎ ಬ್ರೇಕ್ ಫಾರ್ ಸಮ್ ಟೈಮ್. ನೀವು ಬೇರೆ ರೇಡಿಯೋ ಸ್ಟೇಷನ್ ಅಲ್ಲಿ ಇದ್ರಿ, ಅದಾದ್ಮೇಲೆ ಸ್ವಲ್ಪ ದಿನ ಬ್ರೇಕ್ ತಗೊಂಡ್ರಿ. ಬ್ರೇಕ್ ತಗೊಳ್ಳೋ ಟೈಮಲ್ಲಿ ದ ರೆಸ್ಪಾನ್ಸ್ ಯು ಗಾಟ್ ವಾಸ್ ವೆರಿ ಎಮೋಷನಲ್ ಅಂತ ಅನ್ಕೊಳ್ತೀನಿ. ಬಿಟ್ಟೋಗ್ಬಿಡಿ ರಚನಾ ನಮ್ಮನ್ನ ಅಂತ ತುಂಬಾ ಜನ. ಯೆಸ್, ಅದಾದ್ಮೇಲೆ ವೆನ್ ಯು ಕೇಮ್ ಬ್ಯಾಕ್ ಟು ದ ರೇಡಿಯೋ ಸಿಟಿ, ಹೌಸ್ ದ ರೆಸ್ಪಾನ್ಸ್? ಹೌಸ್ ಬ್ಯೂಟಿಫುಲ್, ಯಾಕಂತ ಹೇಳಿದ್ರೆ 5 years ಆಫ್ ರೇಡಿಯೋ, ಆಮೇಲೆ ಆಬ್ವಿಯಸ್ಲಿ ಒಂದು ಬ್ರೇಕ್ ತಗೊಂಡು ಒಂದು ಇನ್ನೊಂದು ವೆರಿ ವೆರಿ ಪಾಪ್ಯುಲರ್ ರೇಡಿಯೋ ಸ್ಟೇಷನ್. ಆಕ್ಚುಲಿ ಐ ಕೇಮ್ ಬ್ಯಾಕ್ ಟು ದ ಬೆಸ್ಟ್ ರೇಡಿಯೋ ಸ್ಟೇಷನ್ ಆಫ್ ಇಂಡಿಯಾ. ಸೊ ಆಬ್ವಿಯಸ್ಲಿ ಅಷ್ಟು ಜನ ಕೇಳ್ತಾರೆ, ಅಷ್ಟು ಜನ ತುಂಬ ಸಂತೋಷವಾಗಿದ್ರು, ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು. ಇಟ್ ವಾಸ್ ವೆರಿ ಎಮೋಷನಲ್ ಮೂಮೆಂಟ್, ಲಿಸ್ನರ್ಸ್ಗೆ ಆಗಿರ್ಬೋದು, ನನಗಾಗಿರ್ಬೋದು. ಇಟ್ ವಾಸ್ ಬ್ಯೂಟಿಫುಲ್, ವೆರಿ ಹಾರ್ಟ್ ವಾರ್ಮಿಂಗ್, ವೆರಿ. ಎಸ್ ಪ್ರದೀಪ, ನಿಮ್ಮನ್ನು ಕೇಳೋದಾದ್ರೆ ವಾಟ್ ಈಸ್ ಯುವರ್ ಪ್ಲಸ್ ಪಾಯಿಂಟ್ಸ್? ನಾವು ಹೇಳ್ತೀವಿ. ನೋಡೋಟ್ ಅಬೌಟ್ ಇಟ್, ಬಟ್ ಸ್ಟಿಲ್ ನಾನು ನಿಮ್ಮನ್ನು ಕೇಳಬೇಕು, ನಿಮ್ ಬಾಯಿಂದ ಕೇಳಬೇಕು. ಪ್ಲಸ್ ಪಾಯಿಂಟ್ಸ್ ನಾನೇ ಹೇಳ್ಕೊಳ್ಳೋಕ್ಕಿಂತ ಅಭಿಮಾನಿಗಳಿದ್ದಾರೆ. ಲಂಚ ಕೊಟ್ಟಿದ್ದಾರೆ ಹೇಳೋದಿಕ್ಕೆ ಹೇಳ್ಕೊಡಿದ್ದೀನಿ ಅದೆಲ್ಲ. ಎಸ್, ಯಾರು ಹೇಳ್ತೀರಿ ಪ್ಲಸ್ ಪಾಯಿಂಟ್ ಪ್ರದೀಪ್ ಅಂದು? ಸ್ಪಾಂಟೇನಿಟಿ, ತುಂಬಾ ಸ್ಪಾಂಟೇನಿಯಸ್ ಅವನು. ಸುಮ್ನೆ ಮೈಕ್ ಆನ್ ಮಾಡಿದ್ರೆ ಸಾಕು, ಅವ್ನು ಏನು ಪ್ರಿಪರೇಷನ್ ಬೇಡ, ಏನು ಮಾತಾಡ್ಕೊಂಡು. ಟು ಬಿ ವೆರಿ ಫ್ರಾಂಕ್, ಆಕ್ಚುಲಿ ರೇಡಿಯೋದಲ್ಲಿ ಶುರು ಮಾಡಿದಾಗ ಇಟ್ಸ್ ಬಿನ್ ಲೈಕ್ 7 years, 7th year ಅಂತ ಹೇಳಿದ್ರೆ ಫಸ್ಟ್ ಇಯರ್ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇದ್ದು, ಅಯ್ಯೋ ಇವತ್ತು ನಾನು ಏನು ಮಾತಾಡಲಿ, ಯಾವ್ದ್ರ ಬಗ್ಗೆ ಮಾತಾಡಲಿ ಅಂತ. ಬರ್ತಾ ಬರ್ತಾ ಹೆಂಗಾಗೋಯ್ತು ಅಂದ್ರೆ, ಈಗ ಇವಾಗ ಲೇಟ್ ಆಗಿ ಎಂಟ್ರಿ ಕೊಟ್ಟನಲ್ಲ ಹಂಗೆ, ಸೊ ಇನ್ನೇನು ಶೋ ಇರ್ಬೇಕಾರೆ ಅವಾಗ ಎಂಟ್ರಿ ಕೊಡ್ತೀವಿ, ಕುತ್ಕೊಳ್ತೀವಿ, ಮನ್ಸಿಗೆ ಬಂದಿದ್ದು ಮನ್ಸಾರೆ ಮಾತಾಡ್ತೀವಿ. ಓಕೆ, ಐ ತಿಂಕ್ ಪ್ರದೀಪ ಇಸ್ ದ ಓನ್ಲಿ ಆರ್ಜೆ ಶೋ ಪ್ರಿಪರೇಷನ್ ಮಾಡ್ಕೊಳ್ಳಿ ಅಂದ್ರೆ, ಎಲ್ಲ ಆರ್ಜೆಸ್ಗೂ ಪ್ರಿಪರೇಷನ್ ಬೇಕೇ ಬೇಕು, ಒಂದ್ ಸ್ವಲ್ಪ ಶೋಗೆ ಏನ್ ಮಾತಾಡ್ತೀವಿ, ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂತ. ಅವ್ನು ಶೋ ಸ್ಟಾರ್ಟ್ ಆದ್ಮೇಲೆ ಪ್ರಿಪೇರ್ ಆಗ್ತಾನೆ ಹಂಗೆ. ಸಮಯ ಇದಾದ್ಮೇಲೆ ಅಂದ್ರೆ ಪಾರ್ಟಿ ಗಿಟ್ಟಿ ಇದೆಯಾ ಮೂರ್ ಜನಕ್ಕೂ? ಇಲ್ಲ, ನಮ್ ಬಾಸ್ ಕೂಡ ನೋಡ್ತೀಯಾರ, ಸೊ ಎಲ್ಲ ನೋಡಿ. ಅದೇ ಒನ್ ಥಿಂಗ್ ಇಸ್ ಕೀಪ್ ಇಟ್ ನ್ಯಾಚುರಲ್, ಈ ಬಿಲಿ ಇದೆ ಅಂತಲ್ಲ, ನೀವು ಯಾವುದೇ ಕೆಲಸ ಮಾಡಿ ಸ್ವಲ್ಪ ಆರ್ಟಿಫಿಷಿಯಾಲಿಟಿ ಬಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಆಗುತ್ತೆ. ಟಿವಿ ಆಗಲಿ, ರೇಡಿಯೋ ಆಗಲಿ, ಯಾವುದೇ ಮೀಡಿಯಾ ಆಗಲಿ, ಜನಗಳಲ್ಲಿ ನೀವು ಒಬ್ಬರಾಗಿ ಜನಗಳ ತರನೇ ಜನಗಳಿಗೆ ಬೇಕಿರುವಂತ ಇನ್ಫಾರ್ಮೇಶನ್ ಕೊಡ್ತಾ ಹೋದ್ರೆ ಇನ್ನೂ ಹತ್ರ ಆಗ್ತೀರಾ ಅನ್ಸುತ್ತೆ. ಆಲ್ಸೋ ಸಮ್ವೇರ್ ಪ್ರೆಪ್ ಶೋಗೆ ಪ್ರಿಪರೇಷನ್ ಬೇಡ ಅಂತಲ್ಲ, ಆಫ್ ಕೋರ್ಸ್ ಮೆಂಟಲಿ ಬ್ಯಾಕ್ ಆಫ್ ಹಿಸ್ ಮೈಂಡ್ ಆರ್ ಬ್ಯಾಕ್ ಆಫ್ ನಮ್ಮ ನ್ಯಾಚುರಲಿ ಪ್ರಿಪೇರ್ ಆಗ್ತಾ ಇರ್ತೀವಿ ದಿನ. ಓ ಇದು ನೋಡ್ದಾಗ ಓಕೆ ನಾನು ಇದನ್ನ ಇವತ್ತು ಶೋನಲ್ಲಿ ಹೇಳ್ಬೋದು, ಇದು ನಾನು ಹೀಗೆ ಇನ್ವಾಲ್ವ್ ಮಾಡ್ಕೋಬಹುದು ಶೋನಲ್ಲಿ. ಸೊ ಅದು ನಾವ್ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಲ್ಲಿ ನಡೀತಾ ಇರುತ್ತೆ ಪ್ರಿಪರೇಷನ್. ಇಟ್ಸ್ ನಾಟ್ ಲೈಕ್ ನಾನು ಒಂದ್ ದಿವಸ ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಅರ್ಧ ಗಂಟೆ ಪ್ರಿಪೇರ್ ಆಗ್ತೀನಿ, 1 hour ಪ್ರಿಪೇರ್ ಆಗ್ತೀನಿ, ಅದಲ್ಲ ಇನಿಷಿಯಲಿ ಗೊತ್ತಿರಲಿಲ್ಲ ನಮ್ಗೆ ಆ ತರ ಸ್ಮಾರ್ಟ್ ವಾಗಿ ಗೊತ್ತಿರಲಿಲ್ಲ. ಇವಾಗ ಬರ್ತಾ ಬರ್ತಾ 4 years 5 years 6 years ಎಲ್ಲ ಇದ್ಮೇಲೆ ಓಕೆ. ಇನ್ನೊಂದು ಏನಂದ್ರೆ, ಸಿನ್ಸ್ ಸಾಯಂಕಾಲ ಶೋ ಇರೋದ್ರಿಂದ ಸೊ ಬೆಳಗ್ಗೆನ ನನ್ನ ಲೈಫಲ್ಲಿ ಏನೇನಾಗುತ್ತೆ ಪ್ರತಿಯೊಂದು ನಾನು ಬೇಟ್ ಮಾಡ್ತೀನಿ. ಆ್ಯಂಡ್ ಡ್ರೈವ್ ಟೈಮ್ ಶೋ, ತುಂಬಾ ಜನ ಗಾಡಿ ಓಡಿಸ್ತಾ ಕೇಳ್ಕೊಂಡು ಹೋಗ್ತಾರೆ, ಡ್ರೈವ್ ಮಾಡ್ತಿರ್ತಾರೆ, ಏನೇನು ಬಾಸ್ಗಳು ಬೈದಿರ್ತಾರೆ, ಏನೆಲ್ಲ ಮರೆಸ್ಕೊಂಡು ಮನೆ. ಎಕ್ಸಾಕ್ಟ್ಲಿ, ಒಂದ್ ಕಡೆ ಬಾಸಲ್ಲಿ ಬೈದಿರ್ತಾರೆ, ಇನ್ನೊಂದು ಕಡೆ ಎಂಟಿ ಬಾಯ್ ಕಾಕಿರ್ತಾರೆ, ಸಿಂಗಲ್ ಮಾತು ಕೇಳ್ತಿರ್ತಾರೆ. ಅದಕ್ಕೆ ನಿಮ್ಮನ್ನ ಹುಚ್ಚುಡುಗರು ಅಂತ ಹೆಸರಿಟ್ಟಿರ ಜನ. ಎಕ್ಸಾಕ್ಟ್ಲಿ. ಎಸ್, ನಿಮ್ಮ ಮೈನಸ್ ಪಾಯಿಂಟ್ ಏನು ಅನ್ಸುತ್ತೆ ನಿಮಗೆ? ಮೈನಸ್ ಪಾಯಿಂಟ್ ಇಲ್ಲ, ಕಾಣಿಸ್ಕೊಳ್ಳಲ್ಲ ನಾವು ರೇಡಿಯೋದಲ್ಲಿ ಅದು. ಸೊ ವಿಶುವಲ್ ರೇಡಿಯೋ ಅಂತ ಕೇಳ್ಪಟ್ಟಿದ್ದೀವಿ. ಎಕ್ಸಾಕ್ಟ್ಲಿ, ಅದ್ರ ವಿಶುವಲ್ ರೇಡಿಯೋ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅಪ್ಪಿ ತಪ್ಪಿ ಏನೋ ರೇಡಿಯೋದಲ್ಲಿ ಕಾಣಿಸೋಂಗ್ ಇದ್ದಿದ್ರೆ, ಸ್ಟುಡಿಯೋಲಿ ಎಲ್ಲಿದ್ದಾನೆ, ಏನ್ ಮಾಡ್ತೀಯಾನೆ, ಓ ಹಿಂಗ ಹಂಗ, ಅದಿದ್ರೆ ಅದಿನ್ನೂ ಪ್ಲಸ್ ಪಾಯಿಂಟ್ ಅನ್ಸುತ್ತೆ. ಬಟ್ ಯು ಗೈಸ್ ಆರ್ ವೆರಿ ಆಕ್ಟಿವ್ ಸೋಷಿಯಲಿ, ಫೇಸ್ಬುಕ್, ಮೀಡಿಯಾ, ಅದು ಇದು ಅಂತ. ಸ್ವಲ್ಪ ಜಾಸ್ತಿ ಅದೇ ಮಾಡ್ತೀವಿ.
ಆಕ್ಚುಲಿ ತುಂಬಾ ಕಾಂಟೆಂಟ್ ಸಿಗೋದು ಅಲ್ಲೇ ಗೊತ್ತಾ ಎಸ್ ಹೌದು ಜನ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಯಾವ್ದು ಆಕ್ಚುಲಿ ಟ್ರೆಂಡಿಂಗ್ ಆಗಿದೆ ಸಿನಿಮಾ ರಿವ್ಯೂ ಅದು ಇದು ನೋಡ್ಬೇಕು ಅಂದ್ರೆ ನೀವು ಒಳ್ಳೆ ರಿವ್ಯೂಸ್ ನ ಆನ್ಲೈನ್ ಓದಿದ್ರೆ ಗೊತ್ತಾಗ್ಬಿಡುತ್ತೆ ಜನ ಆಕ್ಚುಲಿ ಏನ್ ಇಷ್ಟಪಡ್ತೀರಾ ಇಷ್ಟಪಡ್ತಾರೆ ಅಂಡ್ ಆಲ್ಸೋ ಫೇಸ್ಬುಕ್ ಅಲ್ಲಿ ಟ್ರೋಲಿಂಗ್ ಅಂತ ಬರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಸಿಕ್ಕಾಬಡೆ ಚೆನ್ನಾಗಿ ಮಾಡ್ತಾರೆ ಅದನ್ನ ವೆರಿ ಹ್ಯೂಮರಸ್ ಅಂಡ್ ವೆರಿ ಅಮೇಸಿಂಗ್ ಅದನ್ನ ನೋಡ್ತಾ ಹೋದ್ರೆ ಪ್ರಾಬ್ಲಿ ನಿಮ್ಗೆ ಹೊಸ ಹೊಸ ಐಡಿಯಾಗಳು ಕೂಡ ಹುಡ್ಕೊಳ್ಳೋಕೆ ಶುರುವಾಗುತ್ತೆ ಅಂಡ್ ಅಫ್ಕೋರ್ಸ್ ನೀವೆಲ್ಲರೂ ಕೂಡ ದಿನ ನ್ಯೂಸ್ ಪೇಪರ್ ಓದ್ತೀರಿ ಅಂತ ಅನ್ಕೊಳ್ತೀನಿ ನಾನು ಪ್ರಿಪೇರ್ ಆಗೋದಕ್ಕೆ ಅಂಡ್ ನೇತ್ರ ವಾಟ್ ಆರ್ ಯುವರ್ ಪ್ಲಸ್ ಪಾಯಿಂಟ್ಸ್ ಪ್ಲಸ್ ಪಾಯಿಂಟ್ಸ್ ಅಂತಂದ್ರೆ ಯಾರು ಬಿಟ್ ಮಾಡೋಕ್ಕಾಗಲ್ಲ ನನ್ನ ಹೈಟ್ ನ ಅದ್ಬೇರೆ ಅದಕ್ಕೆ ಯಾವ ಲೆವೆಲ್ ಮೇಂಟೈನ್ ಮಾಡ್ತಾರೆ ಐ ಥಿಂಕ್ ಯಾ ನಾವೆಲ್ಲ ನ್ಯಾಚುರಲಿ ವಿ ಆಲ್ ಗಿಫ್ಟೆಡ್ ವಿತ್ ಗುಡ್ ವಾಯ್ಸ್ ಅಂತ ಅನ್ಸುತ್ತೆ ಅದ್ ಬಿಟ್ರೆ ಎಲ್ಲೂ ಯಾರಿಗೂ ಸಿಗಲ್ಲ ಅಂದ್ರೆ ಎಲ್ಲೋ ಒಂದ್ ಬುಕ್ ಓದಿದ್ರೆ ಸಿಗತ್ತೆ ಯಾರ ಹತ್ರನೋ ಮಾತಾಡಿದ್ರೆ ಸಿಗತ್ತೆ ಅನ್ನೋ ತರ ಕಾಂಟೆಂಟ್ ಅಲ್ಲ ಪ್ರೋಮೋಸ್ ಬರವಾಗ್ಲೇನೆ ಜನಕ್ಕೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಯಾವ್ದು ಬಗ್ಗೆ ಮಾತಾಡ್ತಿದ್ದಾಳೆ ನೋಡೋಣ ಅಂತ ಅಂಡ್ ಪ್ಲಸ್ ಪಾಯಿಂಟ್ ಅವಳ ಶೋ ಬಗ್ಗೆ ಅವಳು ಪ್ಲೇ ಮಾಡೋ ಹಳೆ ಹಾಡುಗಳು ಐ ಥಿಂಕ್ ಬೇರೆ ಎಲ್ಲೂ ಕೇಳಕ್ ಆಗದೇ ಇರುವಂತ ಹಳೆ ಹಾಡುಗಳು ಕನ್ನಡ ಹಾಡುಗಳು ದಿ ಬೆಸ್ಟ್ ಸಾಂಗ್ಸ್ ಚೆನ್ನಾಗಿ ಸೌಜನ್ಯ ಪ್ರಮೋಟ್ ಮಾಡ್ತಾರೆ ಸಿಕ್ಕಾಪಡೆ ಬೇಸಿಕಲಿ ಡ್ರಾಮಾ ನಡೆಯುತ್ತೆ ಶೋ ಬಗ್ಗೆ ಒಂದು ಕನೆಕ್ಟ್ ಇದೆ ಈಗಿನ ಹೆಣ್ಮಕ್ಳು ತಗೊಂಡ್ರೆ ಒಂದು ತೀರಾ ಟ್ರೆಂಡಿ ಆಗೋ ಇಲ್ಲ ಅಥವಾ ತೀರಾ ಹಳೆ ಕಾಲದವ್ರ ತರ ಯಾರು ಇಲ್ಲ ಸೊ ಎಲ್ಲೋ ಒಂದ್ ಕಡೆ ಮಾಡರ್ನ್ ಆಗಿರುವಂತ ಹೆಣ್ಮಗಳಿಗೆ ಪ್ರಾಪರ್ ಆಗಿರುವಂತ ಕನೆಕ್ಟ್ ಎಸ್ ವೆರಿ ಅಮೇಸಿಂಗ್ ನಾನು ಮತ್ತೆ ನಿಮ್ಮ ನಾಲ್ಕು ಜನನು ಕೂಡ ಮಾತಾಡಿಸ್ತೀನಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋದು ಬಾಕಿ ಉಳ್ಕೊಂಡಿದೆ ಐಲ್ ಗೆಟ್ ಬ್ಯಾಕ್ ಟು ಯು ಗೈಸ್ ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ ಮತ್ತೆ ಸಿಟಿ ಮಾತು ಮುಂದುವರಿಯುತ್ತದೆ